ವೀಕ್ಷಕರೇ ಈಗ ತಿಳಿಯೋಣ ವಾಸ್ತುಫಲ. ನಿಜ ಅಲ್ವಾ? ಹ್ಞೂ, ವಾಸ್ತುಫಲಕ್ಕೆ ಬರೋಣ. ನಿಜ, ಅದು ಬೇಕು ಇವತ್ತು ನಮಗೆ. ಅವಲ್ಲ, ಇಲ್ಲಾಂದರೆ ಯುವಕರೆಲ್ಲ ಹಿಂಗೆ ಹೋಗ್ತಾಯಿದ್ರೆ ಇವ್ರು ಹೇಳಿದ್ದಕ್ಕೆಲ್ಲ ತಾಳ ಹಾಕ್ಕೊಂಡು ದೇಶ ಎಲ್ಲೋಗುತ್ತಲ್ವ? ಭಾರತ ಚೆನ್ನಾಗಿರಬೇಕು ನೋಡಿ. ಭಾರತ ದೇಶದಲ್ಲಿ ಈಗ ನಾವು ಹೇಳ್ಕೊಂಡು ಹೋಗ್ತಕ್ಕಂಥ ಈ ದೀಪದ ವಿಷಯಕ್ಕೆ ಬರೋಣ ಈಗ. ಸೊ ಭಾರತ ದೇಶದ ಸನಾತನ ಧರ್ಮದ ಪದ್ಧತಿಯ ಪ್ರಕಾರ ತಗೊಂಡ್ರೆ ದೀಪಕ್ಕೆ ತುಂಬ ಪ್ರಿಯಾರಿಟಿ ಜಾಸ್ತಿ. ಅದನ್ನು ತುಂಬ ಹೈಯರ್ ವರ್ಷನಾಗಿ ಮಾತಾಡ್ತೀವಿ. ಅದರಲ್ಲಿ ವಿಳೆದೆಲೆ ಅಂತ ಹೇಳಿದ ತಕ್ಷಣ ಮೆಡಿಸಿನಲ್ ಗುಣಗಳು ಜಾಸ್ತಿ, ಅದರಲ್ಲಿ ತುಂಬ ಔಷಧೀಯ ಗುಣಗಳಿದೆ. ಅಷ್ಟಿಲ್ಲದೇನ ಊಟ ಆದಮೇಲೆ ತಾಂಬೂಲ ಅಂತ ಹೇಳಿ ನಮ್ಮಲ್ಲಿ ನೋಡಿ, ಯಾವ್ಯಾವುದು ಉನ್ನತವಾಗಿದೆಯೋ ಅದಕ್ಕೆ ದೇವರ ಸ್ವರೂಪ ಕೊಟ್ಬಿಡ್ತಾರೆ. ಬಿಕಾಸ್ ಕಾಲಘಟ್ಟಕ್ಕೆ ನೀವು ಮರ್ತೋಗ್ಬಿಡ್ತೀರಾ ಅಂತ. ನಿಜಾನ ಅಲ್ವಾ? ಎಲ್ಲ ನೋಡಿ, ಪ್ರಾಣಿ ಸಂಕುಲನ ಕಾಪಾಡಬೇಕು ಅಂತ ಇವತ್ತು ಯಾವನ ಓದಿರ್ತಕ್ಕಂಥ ಎಜುಕೇಟೆಡ್ ಥಿಂಕರ್ ಹೇಳಬೇಕಾದ ಅವಶ್ಯಕತೆ ನಮಗಿಲ್ಲ. ಪ್ರಾಣಿ ಸಂಕುಲ ಉಳಿದ್ರೇ ಮನುಷ್ಯ ಸಂಕುಲ ಉಳಿತಾನೆ ಅಂತಲೇ ಎಲ್ಲ ಪ್ರಾಣಿಗಳನ್ನೂ ದೇವರ ವಾಹನ ಮಾಡಿಟ್ಟಂಥವ್ರು ನಾವು. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಕೂಡ, ಒಳ್ಳೊಳ್ಳೆ ಪ್ರಾಣಿ ಪಕ್ಷಿಗಳನ್ನ ಕೂಡ ದೇವರ ವಾಹನ ಮಾಡಿಟ್ಟಿದ್ವಿ. ಯಾಕೆ ಅಂದರೆ ಅದಕ್ಕೆ ಯಾವತ್ತೂ ಕೂಡ ಚ್ಯುತಿ ಬರ್ದಂಗೆ ಇವನು ನಡ್ಕೋಬೇಕು ಅಂತ. ಅದರಿಂದ ನಾವು ಇಡ್ತಕ್ಕಂಥ ಒಂದೊಂದು ವಿಳೆದೆಲೆ ಅಂತ ಇಡ್ತೀವಿ ಅಂದರೆ ಅದೊಂದು ಮೆಡಿಸಿನಲ್ ಕ್ವಾಲಿಟಿ. ಆಮೇಲೆ ನಾನು 19 ವಿಳೆದೆಲೆ ಹಚ್ಚಿ ಎಲ್ಲ ರೀತಿ ಸೌಖ್ಯಕ್ಕೆ ಅಂದೆ, 32 ವಿಳೆದೆಲೆ ಹಚ್ಚಿ ಅಂದೆ ಓದುಗೆ ಎಜುಕೇಷನ್ಗೆ, ನಿನ್ನೆ 55 ವಿಳೆದೆಲೆ ಹಚ್ಚಿ ಅಂತ ಹೇಳಿದೆ, ಅದು ಶತ್ರು ಸಂಹಾರಕ್ಕೆ. ಆಮೇಲೆ ಹಚ್ಚಿರೋ ವಿಳೆದೆಲೆ ಎಲ್ಲ ಯಾರಾದರೂ ಅಜ್ಜಿ ಅಜ್ಜ ಯಾರಾದರೂ ಇದ್ದರೆ ತಿನ್ನೋರಿಗೆ ಎತ್ಕೊಂಡು ಕೊಟ್ಬಿಟ್ಟು ಬರಬೇಕು, ಬಿಸಾಡ್ಬಿಡೋದಲ್ಲ, ಅದನ್ನು ಬಿಸಾಡ್ಬಿಡೋದಲ್ಲ. ಅದೇ ರೀತಿ ಏನು 2-3 ದಿನ ಈ ನಡುವೆ ಫ್ರಿಡ್ಜ್ ಬೇರೆ ಇಟ್ಕೊಂಡಿರ್ತಾರೆ, ಧಾರಾಳವಾಗಿ ಇರ್ತದೆ ಎಲೆ, ಆ ಎಲೆಯನ್ನು ಮತ್ತೆ ಆ ಕುಂಕುಮ ಗಿಂಕುಮೆಲ್ಲ ಕ್ಲೀನಾಗಿ ಒರೆಸಿ ಆ ವಿಳೆದೆಲೆಯಲ್ಲಿ ಏನಿಲ್ಲ ಅಂದರೂ ಒಂದಿಷ್ಟೇ ಎಷ್ಟು ಬೆಲ್ಲ ಹಾಕ್ಕೊಂಡು ತಿಂದುಬಿಟ್ರು ಸಾಕು. ಒಂದೇ ಒಂದು, ಇವಾಗ ಬೇರೆ ಕೆಲವರಿಗೆ ಆ್ಯಕ್ಚುಲಿ ವಿಳೆದೆಲೆ ಜೊತೆಗೆ ಶುಂಠಿ ಇಟ್ಕೊಂಡು ತಿಂದರೆ ಒಂದು ಒಳ್ಳೆಯದಾಗುತ್ತೆ, ಒಂದೇ ಒಂದು ಅರ್ಧ ಬೆಳ್ಳುಳ್ಳಿನ ಅದರಲ್ಲಿ ಇಟ್ಕೊಂಡು ತಿಂದರೆ ಒಳ್ಳೆಯದಾಗುತ್ತೆ, ಒಂದು ಅರ್ಧ ನೆಲ್ಲಿಕಾಯಿ ಪೀಸ್ನ ಆ ವಿಳೆದೆಲೆಯಲ್ಲಿ ಮಡಚಿ ತಿಂದರೆ ಒಳ್ಳೆಯದಾಗುತ್ತೆ, ಏನೇನೋ ಕಾಯಿಲೆಗಳಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಅದೆಲ್ಲ ನೀವು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಆಯುರ್ವೇದದಲ್ಲಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಸಿವಿಯರ್ ಆಗಿರುತ್ತೆ, ಅವನಿಗೆ ಶುಂಠಿ ತಿಂದುಬಿಟ್ರೆ ಖಾರ ಖಾರ ಆಗ್ಬಿಟ್ರೆ ಇನ್ನೂ ಕಷ್ಟ. ಅದೆಲ್ಲ ನಿಮಗೆ ಟೇಸ್ಟಿಗೆ ತಕ್ಕೊಂಡು ತಿನ್ಕೊಳ್ಳಿ. ಇಷ್ಟೇ ಇಷ್ಟು ಈ ತಾಟಿ ಬೆಲ್ಲ ಅಂತಾರಲ್ಲ, ಒಂದಿಷ್ಟೇ ಇಷ್ಟು ಬೆಲ್ಲ ಅದನ್ನು ಮಡಚಿ ಆ ವಿಳೆದೆಲೆಯಲ್ಲಿ ಮಡಚಿ, ನೀವು ಪೂಜೆ ಮಾಡಿರೋ ವಿಳೆದೆಲೆ ಇವಾಗ ಇತ್ತಲ್ಲ, ಈ ವಿಳೆದೆಲೆನ ಮಡಚಿಬಿಟ್ಟು ಮಗನಿಗೆ ಯಾರಿಗಾರು ಕೊಡಿ. ಅದು ಇವತ್ತು ನಾನು ಹೇಳ್ತಾ ಇರೋದು, ಆರೋಗ್ಯಕ್ಕಷ್ಟೇ ಒಳ್ಳೆಯದು. ನೀವು 19 ವಿಳೆದೆಲೆ ಇಟ್ಟು ಪೂಜೆ ಮಾಡಿದ್ರಿ ಎಲ್ಲ ರೀತಿ ಸೌಖ್ಯಕ್ಕೆ, 32 ವಿಳೆದೆಲೆ ಇಟ್ಟು ಪೂಜೆ ಮಾಡಿದ್ರಿ ನಿಮ್ಮ ಮಗನೋ ಮಗಳಿಗೋ ಓದಿಗೆ, ಆಮೇಲೆ 55 ವಿಳೆದೆಲೆ ಇಟ್ಟು ಪೂಜೆ ಮಾಡಿದ್ರಿ ನಿಮ್ಗೆ ಶತ್ರು ಸಂಹಾರಕ್ಕೆ. ಆ ವಿಳೆದೆಲೆನ ಸುಮ್ಮನೆ ಹಂಗೆ ಬಿಸಾಡ್ಬಿಡೋದಲ್ಲ, ಅಷ್ಟೊಂದು ವಿಳೆದೆಲೆನ ಇಟ್ಟುಬಿಟ್ಟು ಅದು ಒಂದಿಷ್ಟು ತಾಟಿ ಬೆಲ್ಲ ಅದಿಟ್ಟು ಒಂದೊಂದು ಎಲೆ ನೀವು ತಿನ್ನಿ ಮಕ್ಳಿಗೂ ಕೊಡಿ, ಒಳ್ಳೆಯದು. ಓಕೆನಾ? ಇಲ್ಲ, ಇಷ್ಟೊಂದು ಎಲೆ ಇದೆ, ಒಂದು 2 ದಿನ ತಿಂದ್ವಿ, ಮಿಕ್ಕಿದ್ದೆಲೆ ತೊಗೊಂಡೋಗಿ 55 ಇಟ್ಟಿರೋರು 32 ಇಟ್ಟಿರೋರು ಬೇಕಾದರೆ ಯಾವುದಾದ್ರೂ ಒಂದು ಒಳ್ಳೆ ಅಜ್ಜ ಅಜ್ಜಿ ಇದ್ದರೆ ಅವ್ರಿಗೆ ತೊಗೊಂಡೋಗಿ ಕೊಡಿ, ತುಂಬ ಒಳ್ಳೆಯವರಿದ್ರೆ, ಸಾಧ್ಯವಾದಷ್ಟು ನೀವು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆಯದು. ಓಕೆನಾ? ವಿಳೆದೆಲೆ ದೀಪದಲ್ಲಿ 3ನೇ ಭಾಗ 4ನೇ ಭಾಗ. ಇನ್ನು ನಾಳೆ ನಾಡಿದ್ದು 2 ದಿನ ಇದೆ, ಇನ್ನು ಯಾವ ಸಂಖ್ಯೆಯಲ್ಲಿ ಇನ್ನು ಯಾವ ಪ್ರಾಬ್ಲಮ್ಗೆ ಇಡ್ಬೋದು ಅಂತ ಇನ್ನೊಂದು 2 ಪ್ರಾಬ್ಲಮ್ಗೆ ವಿಳೆದೆಲೆ ವಿಷಯಗಳನ್ನ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಜಯಶ್ರೀನಿವಾಸನ್ ಗುರುಜಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.